आत्मीय विद्यार्थी एलू शुभ मुंजाने विद्यार्थी निन्वधली हिंदी तरगत समास बेदी समास 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 प्रकार अतक ना नोड़ता एरडु अथवा अनेक पदगळु अर्थक्के अनुगुणवागि अल्लि बंदु सेरिकोळ्ळुवुदक्के नाविल्लि समासगळु अंत करितव अंत हेळिदे अदरल्लि मोदलने पदवन्न पूर्व पद एरडने पदवन्न उत्तर पदवन्न मूरने पदवन्न समास पद करितिवि अंत नावु हेळिदिवि आ समास पदवन्न बिडिसि बरेदाग विग्रह वाक्यं अंत हेळि नावु करितिवि अदेल्लवन्न नोड्ता इद्वि अदरल्लिरतक्कंत प्रमुख प्रभेदगळन्नु कूड नावु नोड्ता इद्वि उत्तर पदद अर्थ प्रधानवल्लंत समासगळु यावु अंत केळिद्रे तत्पुरुष समास द्विगु समास क्रिया समास कर्मधारय समास गमक समास इवु ऐदु समासगळु उत्तर पदद अर्थ प्रधानवल्लंत समासगळु नंतरदल्लि पूर्व पदद अर्थ प्रधान समास अंशी समास अंत ना हेल्ता उभय पदद अर्थ प्रधान समास द्वंद्व समास अन्य पदद अर्थ प्रधान समास बहुर्मी समास हीगे समास प्रकार समास ना नोडबेकु ಮೊದಲನೇದಾಗಿರತಕ್ಕಂತ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವಂತಹ ಸಮಾಸ ತತ್ಪುರುಷ ಸಮಾಸವನ್ನು ತಿಳಿದುಕೊಳ್ಳೋಣ ತತ್ಪುರುಷ ಸಮಾಸ ಅಂದ್ರೆ ಏನು ತತ್ಪುರುಷ ಸಮಾಸದಲ್ಲಿ ಎಷ್ಟು ಪ್ರಕಾರಗಳದವ ಅವುಗಳಿಗೆ ಉದಾಹರಣೆಗಳು ಏನು ಅಂತಕ್ಕಂತದ್ದು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ತತ್ಪುರುಷ ಸಮಾಸ ಪೂರ್ವೋತ್ತರ ಪದಗಳು ನಾನು ಹೇಳಿದ್ನಿ ಪೂರ್ವ ಪದ ಉತ್ತರ ಪದ ಯಾವುದು ಅಂತ ನಾನು ಹೇಳಿದ್ನಿ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪಗೊಂಡು ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಂಡರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರೀತೀವಿ ಇನ್ನೊಂದು ಸಲ ತಿಳ್ಕೊಳ್ಳ್ರಿ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದ ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಕೂಡ ನಾಮಪದಗಳಾಗಿರ್ತವೆ ಪೂರ್ವ ಪದದಲ್ಲಿರತಕ್ಕಂತಹ ವಿಭಕ್ತಿ ಪ್ರತ್ಯಯ ಲೋಪಗೊಂಡು ಅಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಂಡು ಬಂದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಈ ತತ್ಪುರುಷ ಸಮಾಸಗಳಲ್ಲಿ ಮುಖ್ಯವಾಗಿ ತೃತೀಯ ವಿಭಕ್ತಿ ಪ್ರತ್ಯಯದಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯದವರೆಗೂ ಕೂಡ ಇದು ಪ್ರಕಾರಗಳನ್ನು ಒಳಗೊಂಡಿದೆ ನಿಮಗೆ ಗೊತ್ತಿದೆ ವಿಭಕ್ತಿ ಪ್ರತ್ಯಯ ಯಾವು ಅಂತಕ್ಕಂಥದ್ದು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿಯಲ್ಲಿ ಸಂಬೋಧನ ಏರ ಅಂತ ನಾವು ಹೇಳ್ತೇವೆ ಹಾಗಾಗಿ ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯದವರೆಗೂ ಕೂಡ ಇದು ಪ್ರಕಾರಗಳನ್ನು ಒಳಗೊಂಡಿದೆ ಹಾಗಾಗಿ ಈ ತತ್ಪುರುಷ ಸಮಾಸಕ್ಕೆ ನೇರವಾಗಿ ಉದಾಹರಣೆಗಳನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ನೋಡೋಣ ಒಂದೊಂದಾಗಿ ಉದಾಹರಣೆ ನೋಡ್ತಾ ಹೋಗೋಣ ಅದು ಯಾವ ಒಂದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಅಂತಕ್ಕಂಥದ್ದು ಕೂಡ ನೋಡೋಣ ಓಕೆ ನೋಡಿ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ ನೋಡ್ರಿ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ನೋಡಿ ಇಲ್ಲಿ ನಾವು ಬೆಟ್ಟ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ತಾವರೆ ಅಂತಿದೆ ಇವೆರಡೂ ಪದಗಳಲ್ಲಿ ಯಾವ ಪದ ಅರ್ಥ ಪ್ರಧಾನವಾಗಿರ್ತದ ಅಂತ ಕೇಳಿದ್ರೆ ನೋಡಿ ಒಂದು ಬೆಟ್ಟ ಇದೆ ಆ ನಾವು ಹೇಳ್ತೀವಿ ಬೆಟ್ಟದಾವರೆ ಅಲ್ಲಿ ಬೆಟ್ಟ ಏನಾಗುತ್ತ ಗೌಣವಾಗುತ್ತ ತಾವರೆ ಅಂತಕ್ಕಂಥದ್ದು ಏನಾಗುತ್ತ ಪ್ರಧಾನವಾಗಿ ಕಂಡು ಬರ್ತದ ಹಾಗಾಗಿ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಅಲ್ಲಿ ತಾವರೆ ಅನ್ನುವಂಥದ್ದು ಅರ್ಥ ಏನಾಗಿರ್ತದ ಪ್ರಧಾನವಾಗಿ ಕಂಡು ಬರ್ತದ ಇದು ನೋಡಿ
ಬೆಟ್ಟದ ಪ್ರಸ್ಥಾವರೆ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಯಾವ್ದ್ರಿ? ಷಷ್ಠಿ ತತ್ಪುರುಷ ಸಮಾಸ. ಷಷ್ಠಿ ತತ್ಪುರುಷ ಸಮಾಸಕ್ಕ ಉದಾಹರಣೆ ಇದು. ಬೆಟ್ಟದ ಪ್ರಸ್ತಾವರೆ ಬೆಟ್ಟದಾವರೆ ಅನ್ನುವಂಥದ್ದು. ನಂತರದಲ್ಲಿ ಹಗಲಿನಲ್ಲಿ ಪ್ಲಸ್ ಕನಸು. ಹಗಲಿನಲ್ಲಿ ಪ್ಲಸ್ ಕನಸು. ಹಗಲು ಕನಸು, ಹಗಲು ಕನಸು ನೋಡಿ. ಹಗಲಿನಲ್ಲಿ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಇದೆ. ಯಾವ ವಿಭಕ್ತಿಯ ಪ್ರತ್ಯಯ ಇದೆ? ಸಪ್ತಮಿ. ಸಪ್ತಮಿ ಅಲ್ಲಿ ಅಂತ ಹೇಳಿದ್ದೇವಲ್ಲ, ಹಾಗಾಗಿ ಇದು ಸಪ್ತಮಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಹಗಲಿನಲ್ಲಿ ಪ್ಲಸ್ ಕನಸು, ಹಗಲು ಕನಸು. ಈ ರೀತಿಯಾಗಿ ಕನಸು ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಉತ್ತರ ಪದದ ಅರ್ಥ. ಹಾಗಾಗಿ ಇದು ಪ್ರಧಾನವಾಗಿರ್ತದ. ಹಗಲಿನಲ್ಲಿ ಅಂತಕ್ಕಂಥದ್ದು ಅದು ಪದ ಏನಾಗುತ್ತಾ ಗೌಣವಾಗಿ ಹೋಗುತ್ತಾ ಕೊನೆಯದಾಗಿ ಹಗಲು ಕನಸು. ಹಾಗಾಗಿ ಇದು ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಂಡು ಬರುವುದರಿಂದ ಇದನ್ನ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದ್ದೇವೆ. ನಂತರದಲ್ಲಿ ಕವಿಗಳಿಂದ ಪ್ಲಸ್ ವಂದಿತ, ಕವಿವಂದಿತ. ಕವಿಗಳಿಂದ ಪ್ಲಸ್ ವಂದಿತ, ಕವಿವಂದಿತ. ಇದು ಸಪ್ತಮಿ, ಸಪ್ತಮಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ಇದು ಕವಿಗಳಿಂದ ಯಾವ್ದ್ರಿ? ಪ್ರಥಮ, ದ್ವಿತೀಯ, ತೃತೀಯ ಎಂದರೆ ತೃತೀಯ ತತ್ಪುರುಷ ಸಮಾಸಕ್ಕ ಉದಾಹರಣೆ. ತೃತೀಯ ತತ್ಪುರುಷ ಸಮಾಸ. ಓಕೆ, ಕವಿಗಳಿಂದ ಪ್ಲಸ್ ವಂದಿತ, ಕವಿವಂದಿತ. ಇದು ತತ್ಪುರುಷ ಸಮಾಸಕ್ಕ ಉದಾಹರಣೆ. ಇನ್ನು ತೇರಿಗೆ, ತೇರಿಗೆ ಪ್ಲಸ್ ಮರ. ಏನ್ ಹೇಳೋಣ? ತೇರಿಗೆ ಪ್ಲಸ್ ಮರ, ಇದನ್ನ ಕೂಡಿಸಿ ಬರೆದಾಗ ತೇರು ಮರ. ತೇರು ಮರ, ಮರ ಅನ್ನುವಂಥದ್ದು ಇಲ್ಲಿ ಅರ್ಥ ಪ್ರಧಾನವಾಗಿ ಕಂಡು ಬರ್ತದ. ಉತ್ತರ ಪದದಲ್ಲಿರ್ತಕ್ಕಂಥ ಇದು ಈ ಪದ ಇದು ಪ್ರಧಾನವಾಗಿ ಕಂಡು ಬರ್ತದ. ಇದರ ಅರ್ಥ ಪ್ರಧಾನವಾಗಿರ್ತದ ತೇರು ಮರ. ಹಾಗಾದ್ರೆ ಇದು ಚತುರ್ಥಿ, ಚತುರ್ಥಿ ತತ್ಪುರುಷ ಸಮಾಸಕ್ಕ ಉದಾಹರಣೆ. ನಂತರದಲ್ಲಿ ವ್ಯಾಘ್ರದ, ವ್ಯಾಘ್ರದ ದೆಸೆಯಿಂದ, ವ್ಯಾಘ್ರದ ದೆಸೆಯಿಂದ ಪ್ಲಸ್ ಭಯ. ವ್ಯಾಘ್ರ ಭಯ, ವ್ಯಾಘ್ರ ಭಯ. ಇದು ಪಂಚಮಿ ತತ್ಪುರುಷ ಸಮಾಸಕ್ಕ ಉದಾಹರಣೆ. ಪಂಚಮಿ ತತ್ಪುರುಷ ಸಮಾಸಕ್ಕ ಉದಾಹರಣೆ. ನೆನ್ಪಿಟ್ಕೊಡ್ರಿ, ವ್ಯಾಘ್ರದ ದೆಸೆಯಿಂದ ಪ್ಲಸ್ ಭಯ, ವ್ಯಾಘ್ರ ಭಯ. ಆಯ್ತಾ? ನೆಕ್ಸ್ಟ್ ಅರಸನ ಪ್ಲಸ್ ಮನೆ. ಅರಸನ ಪ್ಲಸ್ ಮನೆ, ಅರಮನೆ. ಇಲ್ಲಿ ಮನೆಯಾಗಿದೆ, ಅರಸನದಿದೆ. ಹಾಗಾಗಿ ಅರಸನ ಅಂತಕ್ಕಂತಹ ಇದು ಪದ ಏನಾಗುತ್ತಾ ಗೌಣವಾಗಿ ಹೋಗುತ್ತಾ ಮನೆ ಅಂತಕ್ಕಂಥದ್ದು ಇದು ಪ್ರಧಾನವಾಗಿ ಕಂಡು ಬರ್ತದ ಅರಮನೆ. ಓಕೆ, ಹೀಗೆ ಈ ರೀತಿಯಾಗಿ ಇದು ಕೂಡ ಏನಪ್ಪ ಅಂದ್ರೆ ಷಷ್ಠಿ ತತ್ಪುರುಷ ಸಮಾಸಕ್ಕ ಉದಾಹರಣೆ ಷಷ್ಠಿ ಅ. ಓಕೆ, ನಂತರದಲ್ಲಿ ದೇವರ ಪ್ಲಸ್ ಮಂದಿರ, ದೇವರ ಪ್ಲಸ್ ಮಂದಿರ, ದೇವ ಮಂದಿರ, ದೇವರ ಪ್ಲಸ್ ಮಂದಿರ, ದೇವ ಮಂದಿರ. ಇನ್ನೊಂದು ಕಲ್ಲಿನ ಪ್ಲಸ್ ಹಾಸಿಗೆ, ಕಲ್ಲಿನ ಪ್ಲಸ್ ಹಾಸಿಗೆ, ಕಲ್ಲು ಹಾಸಿಗೆ, ಕಲ್ಲು ಹಾಸಿಗೆ. ಓಕೆ, ಈ ರೀತಿಯಾಗಿರ್ತಕ್ಕಂತಹ ಪದಗಳೇನದವಲ್ಲ ಇವೆಲ್ಲ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ನಾನು ಹೇಳಿದ್ರಿ ಪೂರ್ವ ಪದದ ಪೂರ್ವೋತ್ತರ ಪದಗಳೇನಾಗಿರಬೇಕು? ನಾಮಪದಗಳಾಗಿರಬೇಕು. ಪೂರ್ವ ಪದದ ಅಂಗದಲ್ಲಿರುವ ವಿಭಕ್ತಿ ಪ್ರತ್ಯಯ ಲೋಪಗೊಂಡು ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಂಡು ಬಂದ್ರೆ ಅದನ್ನ ತತ್ಪುರುಷ ಸಮಾಸ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಡ್ರಿ, ತೃತೀಯ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯದವರೆಗೂ ಕೂಡ ಇದು ಪ್ರಕಾರಗಳನ್ನು ಒಳಗೊಂಡಿರುವಂತದ್ದು. ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನ ಎರಡನೇದು ನೋಡೋಣ ವಿದ್ಯಾರ್ಥಿಗಳೇ, ತತ್ಪುರುಷ ಸಮಾಸದಾಗಿಂದ ಕರ್ಮಧಾರೆ ಸಮಾಸವನ್ನು ನೋಡೋಣ. ಯಾವ್ದು ನೋಡ್ರಿ? ಕರ್ಮಧಾರೆಯ ಸಮಾಸವನ್ನು ತಿಳಿದುಕೊಳ್ಳೋಣ. ಕರ್ಮಧಾರೆಯ ಸಮಾಸ
ಓಕೆ ಕರ್ಮದ ಎರಡನೇದು ಕರ್ಮಧಾರೆಯ ಸಮಾಸ ಕರ್ಮಧಾರೆಯ ಸಮಾಸ ಓಕೆ ಕರ್ಮಧಾರೆಯ ಸಮಾಸ ಏನು ಪೂರ್ವ ಪದವು ಗುಣವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಪೂರ್ವಪದವು ಗುಣವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಎನ್ನುವರು ಅದನ್ನು ಕರ್ಮಧಾರೆಯ ಸಮಾಸ ಎನ್ನುವರು ಓಕೆ ವಿದ್ಯಾರ್ಥಿಗಳೇ ತಿಳಿದುಕೊಳ್ಳೋಣ ಕರ್ಮಧಾರೆಯ ಸಮಾಸ ನಾನು ಹೇಳಿದೀನಿ ಪೂರ್ವ ಪದ ಅಂತಿದೆ ಉತ್ತರ ಪದ ಅಂತಿದೆ ಇಲ್ಲಿ ಆವರಣ ಮಾಡಿದೀವಿ ತತ್ಪುರುಷ ಸಮಾಸದಲ್ಲಿ ಪೂರ್ವೋತ್ತರ ಪದಗಳು ಕೂಡ ನಾಮಪದಗಳಾಗಿದ್ವು ಆದ್ರೆ ಈ ಕರ್ಮಧಾರೆಯ ಸಮಾಸಗಳಲ್ಲಿ ನಾನು ಹೇಳಿದೀನಿ ಪೂರ್ವ ಪದ ನೆನಪಿಡ್ಕೋಬೇಕು ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಾಸ ಪದ ಓಕೆ ಸಮಾಸ ಪದ ಇಲ್ಲಿ ಪೂರ್ವ ಪದವು ಏನಾಗಿರಬೇಕು ಗುಣವಾಚಕವಾಗಿರಬೇಕು ಗುಣವಾಚಕ ಅಂತಂದ್ರೆ ಗುಣವನ್ನ ತಿಳಿಸುವಂತದ್ದು ಆ ವಸ್ತುವಿನ ಗುಣ ಹೇಗಿದೆ ಎನ್ನುವಂಥದ್ದನ್ನ ತೋರಿಸಿಕೊಡುವಂತದ್ದು ಏನಪ್ಪಾ ಅಂತಂದ್ರೆ ಗುಣವಾಚಕ ಅಂತ ಕರಿತೀವಿ ಪೂರ್ವ ಪದ ಗುಣವಾಚಕ ಆಗಿರಬೇಕು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ನಾವು ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ ಅಷ್ಟೇ ಅಲ್ಲ ಇನ್ನೊಂದು ಅರ್ಥದಲ್ಲಿ ನಾವು ತಿಳಿದುಕೊಳ್ಳಬಹುದು ಏನು ಅಂತ ಕೇಳಿದ್ರೆ ನೋಡಿ ಇಲ್ಲಿ ವಿಶೇಷಣ ಮತ್ತು ವಿಶೇಷ ಸಂಬಂಧ ಕಂಡು ಬಂದರೆ ವಿಶೇಷ ಸಂಬಂಧ ಕಂಡು ಬಂದರೆ ಸಂಬಂಧದಿಂದ ಕೂಡಿ ಸಮಾಸ ಪದವಾಗುತ್ತದೆ ಸಮಾಸ ಪದವಾಗುತ್ತದೆ ನೋಡಿ ಗುಣವಾಚಕಕ್ಕೆ ಇನ್ನೊಂದು ಹೆಸರು ಯಾವುದು ಅಂತ ಕೇಳಿದ್ರೆ ವಿಶೇಷಣ ನಾಮ ವಿಶೇಷಣ ಅಂತ ಕರಿತೀವಿ ಗುಣವಾಚಕಕ್ಕೆ ಇರುವಂತಹ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ನಾಮ ವಿಶೇಷಣ ಅಂದ್ರೆ ಪೂರ್ವ ಪದ ನಾಮ ವಿಶೇಷಣದಿಂದ ಕೂಡಿರಬೇಕು ಇಲ್ಲಿ ಉತ್ತರ ಪದ ವಿಶೇಷದಿಂದ ಕೂಡಿರುತ್ತದೆ ಹಾಗಾಗಿ ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆಗುವಂತಹ ಸಮಾಸಕ್ಕೆ ನಾವು ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ ಹಾಗಾದ್ರೆ ಉದಾಹರಣೆಗಳನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಉದಾಹರಣೆಗಳನ್ನ ತಿಳಿದುಕೊಳ್ಳೋಣ ಮೆಲುವಾದ ಪ್ಲಸ್ ಮಾತು ಮೆಲುವಾದ ಪ್ಲಸ್ ಮಾತು ಮೆಲುವಾದ ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕೇಳಬೇಕು ನಾನು ಹೇಳಿದೀನಿ ಪೂರ್ವ ಪದ ಏನಾಗಿರ್ತದ ಗುಣವಾಚಕ ಆಗಿರ್ತದ ಅಂತೇಳಿ ಉತ್ತರ ಪದ ನಾಮಪದವಾಗಿರ್ತದ ಹಾಗಾಗಿ